ಕರ್ನಾಟಕ ಟಿವಿಗೆ ಸ್ವಾಗತ ನಾವಿಂದು ಕೈಯಲ್ಲಿ ವೈರೇಖೆ ಇದ್ದವರ ಜೀವನ ಹೇಗಿರುತ್ತೆ ಅಂತ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಪಡೆದುಕೊಳ್ಳಿ ಕೈಯಲ್ಲಿರುವ ರೇಖೆ ನೋಡಿ ಮನುಷ್ಯನ ಇಡೀ ಭವಿಷ್ಯವನ್ನೇ ಹೇಳುವ ತಾಕತ್ತು ಜ್ಯೋತಿಷ್ಯಕ್ಕಿದೆ ಹಸ್ತರೇಖೆಯಲ್ಲಿರುವ ಕೆಲ ಚಿಹ್ನೆಗಳು ಮನುಷ್ಯನ ಜೀವನ ಹೇಗಿರುತ್ತದೆ ಎಂದು ಹೇಳಬಲ್ಲವು ಅವುಗಳಲ್ಲಿ ವಾಯು ಚಿಹ್ನೆ ಕೂಡ ಒಂದು ಹಾಗಾದ್ರೆ ವಾಯು ಚಿಹ್ನೆ ಹೊಂದಿರುವವರ ಜೀವನ ಹೇಗಿರುತ್ತದೆ ಎಂದು ತಿಳಿಯೋಣ ಬನ್ನಿ ಹೆಣ್ಣು ಮಕ್ಕಳು ತಮ್ಮ ಎಡಗೈ ಮತ್ತು ಗಂಡು ಮಕ್ಕಳು ತಮ್ಮ ಬಲಗೈನಲ್ಲಿ ಈ ವಾಯು ಚಿಹ್ನೆ ಇದೆಯಾ ಎಂದು ನೋಡಿಕೊಳ್ಳಿರಿ ವೈರೇಖೆಯನ್ನ ಜ್ಯೋತಿಷ್ಯದಲ್ಲಿ ವಿಷ್ಣು ರೇಖೆ ಎಂದು ಹೇಳಲಾಗುತ್ತದೆ ಈ ರೇಖೆ ಹೊಂದಿದವರು ತಮ್ಮ ಜೀವನವನ್ನ ತಮ್ಮವರಿಗಾಗಿ ಮೀಸಲಿಡುತ್ತಾರೆ ತಮ್ಮವರ ಖುಷಿಗಾಗಿ ತಮ್ಮ ಜೀವನ ತ್ಯಾಗ ಮಾಡುವ ಸ್ವಭಾವ ವೈರೇಖೆ ಹೊಂದಿರುವವರಿಗಿರುತ್ತದೆ ಪೂಜೆ ಪುನಸ್ಕಾರಕ್ಕೆ ಹೆಚ್ಚು ಮಹತ್ವವನ್ನು ಇವರು ನೀಡುತ್ತಾರೆ ಅಲ್ಲದೆ ದೇವರಲ್ಲಿ ನಂಬಿಕೆ ಹೊಂದಿದವರಾಗಿರುತ್ತಾರೆ ಇವರು ಶ್ರಮಜೀವಿಗಳಾಗಿರುತ್ತಾರೆ ಶ್ರಮ ಪಡದೆ ಇವರಿಗೇನೂ ಲಭಿಸೋದಿಲ್ಲ ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬರುವ ಸ್ವಭಾವ ಇವರದ್ದಾಗಿರುತ್ತದೆ ಇವರು ಹಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಅಂದರೆ ಕಷ್ಟಪಟ್ಟು ದುಡಿಯುತ್ತಾರೆ ಸಿಕ್ಕ ಸಿಕ್ಕಲೆಲ್ಲ ಖರ್ಚು ಮಾಡುವ ಸ್ವಭಾವ ಇವರದ್ದಾಗಿರುವುದಿಲ್ಲ ಆದರೆ ದುಡಿದು ಹಣ ಕೂಡಿಡಬೇಕು ಅನ್ನುವ ಸ್ವಭಾವ ಇವರದ್ದು ಮತ್ತೊಬ್ಬರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡುವ ಬುದ್ಧಿ ವೈರೇಖೆ ಹೊಂದಿದವರಿಗೆ ಇರುತ್ತದೆ ನಂಬಿಕೆಗೆ ಹೆಸರಾದ ಇವರು ತಾವು ಮಾಡಿದ ಸಹಾಯವನ್ನ ಯಾರಲ್ಲಿಯೂ ಹೇಳಿಕೊಳ್ಳುವ ಸ್ವಭಾವ ಇವರದ್ದಾಗಿರುವುದಿಲ್ಲ ಈ ರೇಖೆಯುಳ್ಳವರು ಹೆಚ್ಚಾಗಿ ಪ್ರೇಮ ವಿವಾಹವಾಗುತ್ತಾರೆ ಎನ್ನಲಾಗಿದೆ ಅಲ್ಲದೆ ತಮ್ಮ ಬಾಳ ಸಂಗಾತಿಯ ಮೇಲೆ ಹೆಚ್ಚು ನಂಬಿಕೆ ಪ್ರೀತಿ ಇಟ್ಟಿರುತ್ತಾರೆ ಸಂಸಾರದಲ್ಲಿ ಕಲಹ ಅನ್ನೋದು ಕಾಮನ್ ಆಗಿರುತ್ತದೆ ಆದರೆ ಪ್ರೀತಿ ಎಂದೂ ಕಡಿಮೆಯಾಗುವುದಿಲ್ಲ ಮತ್ತೊಬ್ಬರಿಗೆ ಕೇಡು ಬಯಸುವಂತಹ ಸ್ವಭಾವ ಇವರದ್ದಾಗಿರುವುದಿಲ್ಲ ಇವರು ತಮ್ಮ ಮನಸ್ಸಿನಲ್ಲಿ ಬರುವ ಒಳ್ಳೆಯ ಅಭಿಪ್ರಾಯವನ್ನ ಹೇಳಿಬಿಡುತ್ತಾರೆ ಈ ಮಾಹಿತಿ ನಿಮಗಿಷ್ಟವಾದಲ್ಲಿ ಈ ಬಗ್ಗೆ ಕಾಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೇನ್ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಶ್ರೀ ಸಾಯಿ ಕೃಷ್ಣ ಜ್ಯೋತಿಷಾಲಯ ನಿಮ್ಮ ಸಮಸ್ಯೆಗಳಿಗೆ ಕಾಶಿ ತಾಂತ್ರಿಕ ಅಘೋರಿ ನಾಗ ಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ ಮಂಡಲ ಪೂಜೆ ಅಷ್ಟ ದಿಗ್ಬಂಧನೆಯ ಪೂಜೆಯಿಂದ ಹನ್ನೊಂದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಹೆಸರಾಂತ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಪಂಡಿತ್ ಡಿ ಎಸ್ ಜೋಶಿ ತಮ್ಮ ಇಪ್ಪತ್ತೈದು ವರ್ಷಗಳ ಅನುಭವದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಸಾವಿರಾರು ಕುಟುಂಬಗಳ ನೆಮ್ಮದಿಯ ಬದುಕಿಗೆ ನೆರವಾಗಿದ್ದಾರೆ ನಿಮ್ಮ ಸಮಸ್ಯೆಗಳಾದ ಉದ್ಯೋಗ ಸತಿಪತಿ ಕಲಹ ಮದುವೆ ಪ್ರೇಮ ವಿಚಾರ ವಶೀಕರಣ ಯಾವುದೇ ಕಠಿಣ ಕ್ಲಿಷ್ಟ ಸಂಕಷ್ಟಗಳಿಗೆ ಸಂಪರ್ಕಿಸಿ ಪಂಡಿತ್ ಡಿ ಎಸ್ ಜೋಶಿ ಒಂಬತ್ತು ಏಳು ಮೂರು ಒಂದು ಮೂರು ಐದು 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 ಮೂರು ಎಂಟು ವಿಳಾಸ ಸಾಯಿಬಾಬಾ ದೇವಸ್ಥಾನ ಎದುರು ಹದಿನೈದನೇ ಕ್ರಾಸ್ ಬಸ್ ನಿಲ್ದಾಣದ ಪಕ್ಕ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು